ಅಥಣಿ ಬಿಜೆಪಿ ಮಂಡಲ ವತಿಯಿಂದ ಅಥಣಿ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಮೌನಾಚರಣೆ ಮಾಡಿ ಶ್ರದ್ದಾಂಜಲಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಹಿರೇಮಠ್, ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಮಂತ್ರಿ ಸುರೇಶ್ ಅಂಗಡಿ ಅವರ ಅಗಲಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಅಷ್ಟೇ ಅಲ್ಲ, ರಾಷ್ಟಕ್ಕೂ ಕೂಡ ತುಂಬಲಾರದ ನಷ್ಟವಾಗಿದೆ. ಹಿಂದಿನ ಕೇಂದ್ರ ಮಂತ್ರಿ ಅನಂತಕುಮಾರ್ ಅವರ ನಿಧನದಿಂದ ತೆರವಾದ ಸ್ಥಾನ ತುಂಬಿದಂತ ಧೀಮಂತ ನಾಯಕ ನಮ್ಮ ಸುರೇಶ್ ಅಂಗಡಿ ಅವರು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಬೇರು ಮಟ್ಟದಲ್ಲಿ ಬೆಳೆಸಲು ಸಾಕಷ್ಟು ಶ್ರಮಿಸಿದ್ದರು. ಅವರ ಅಗಲಿಕೆ ನಮ್ಮ ಪಕ್ಷಕ್ಕೆ ಹಾಗೂ ರಾಜ್ಯಕ್ಕೆ ಆಘಾತ ಉಂಟು ಮಾಡಿದೆ ಎಂದರು. ಲೋಕಸಭಾ ಸದಸ್ಯರಾದಂತಹ ಹಾಗೂ ಕೇಂದ್ರ ರೈಲ್ವೆ ರಾಜ್ಯ ಸಚಿವರಾದಂತಹ ಶ್ರೀ ಮಾನ್ಯ ಸುರೇಶ್ ಅಂಗಡಿ ಅವರು ನಿನ್ನೆ ಅನಾರೋಗ್ಯ ಕಾರಣದಿಂದ ವಿಧಿವಶರಾಗಿದ್ದಾರೆ. ಇವತ್ತು ನಮ್ಮ ಬಿಜೆಪಿಯಲ್ಲಿ ಒಂದು ಮೌನ ಆಚರಣೆಯಾಗಿ, ಯಾಕಂದ್ರೆ ಅಂತ ಒಂದು ಒಳ್ಳೆ ನಾಯಕನನ್ನು ನಾವು ಕಳ್ಕೊಂಡಿದ್ದೀವಿ. ಭಾಳ ನಮ್ಮ ಪಕ್ಷಕ್ಕೆ ಹಾಗೂ ರಾಷ್ಟ್ರಕ್ಕೆ, ಅದೇ ರೀತಿ ಕರ್ನಾಟಕಕ್ಕೆ ಕೂಡ ಭಾಳ ನೋವಾಗಿದೆ. ಯಾಕಂದ್ರೆ ಇವತ್ತು ಹಿಂದಿನ ಲೋಕಸಭಾ ಸದಸ್ಯರಾದಂಥ ಮತ್ತು ಕೇಂದ್ರ ಸಚಿವರಾದಂಥ ನಮ್ಮ ಅನಂತಕುಮಾರ್ ಅವರು ಏನವಾಗ ವಿಧಿವಶರಾದರು, ಅದರ ಜಾಗವನ್ನು ತುಂಬಿದಂಥ ಯಾರಾದ ನಾಯಕರಿದ್ರೆ ಶ್ರೀಮಾನ್ ಸುರೇಶ್ ಅಂಗಡಿ ಅವರಂತ ನಾವು ಹೇಳಕ್ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಮೌನಾಚರಣೆ ಮಾಡುವ ಮೂಲಕ ಅಗಲಿದ ಧೀಮಂತ ನಾಯಕ ಸುರೇಶ್ ಅಂಗಡಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಅಥಣಿ ಬಿಜೆಪಿ ಮಂಡಲದ ಉಪಾಧ್ಯಕ್ಷ ಪುಟ್ಟು ಹಿರೇಮಠ್, ಮಲ್ಲೇಶ್ ಹುದ್ದಾರ್, ವಿನಯ್ ಹೊನ್ಕಾಂಬಳೆ, ಜಯದೇವ್ ಯಲ್ಲಟ್ಟಿ, ಸಿದ್ದು ಮಳಿ, ಅನಿಲ್ ಮೋರೆ, ಕುಮಾರ್ ಪಾಟೀಲ್, ಮಹಾಂತೇಶ್ ಜಿನ್ನಿ, ಆನಂದ್ ಮಾದ್ಗುಡಿ, ಪ್ರಶಾಂತ್ ತೋಡ್ಕರ್, ಅಶೋಕ್ ಗೌರ್ಗೌಂಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.